ನಮಸ್ಕಾರ ವೀಕ್ಷಕರೆ, ಇದು ಕನ್ನಡಿಗರ ಮನೆ ಗೆದ್ದ ಅಡುಗೆ ಮನೆ ಸ್ಟಾರ್ ಸವಿರುಚಿ. ಸಖತ್ ಫುಡ್ಡು, ಸಿಕ್ಕಾಪಟ್ಟೆ ಪನ್ನು. ಸೊ ವೀಕ್ಷಕರೆ, ಇವತ್ತು ನಮ್ಮ ಸ್ಟಾರ್ ಸವಿರುಚಿ ಅಡುಗೆ ಮನೆಗೆ ಬರ್ತಾ ಇರುವಂತಹ ಸ್ಟಾರ್ ನಮ್ಮ ಈ ಟಿವಿ ಚಾನೆಲ್ ನಲ್ಲಿ ಪ್ರಸಾರವಾಗ್ತಿರುವಂತಹ ಪವಿತ್ರ ಬಂಧನ ಧಾರಾವಾಹಿಯ ಸೀತಾಲಕ್ಷ್ಮಿಯ ಪಾತ್ರಧಾರಿ ನಮ್ಮ ಅಡುಗೆ ಮನೆಗೆ ಬರ್ಮಾಡ್ಕೊಳ್ಳೋಣ ನಿಖಿತಾ ಶೆಟ್ಟಿ. ಹಲೋ ನಿಖಿತಾ, ವೆಲ್ಕಮ್ ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹೇಗಿದ್ದೀರಾ? ಫೈನ್, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀ. ಅಂಡ್ ಯು ಆರ್ ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ವೆರಿ ಕ್ಯೂಟ್. ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ಶೂ ಅನ್ಕೋಬೇಕು, ಇಲ್ಲಿ ಎಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣ್ತಾರೆ ನೋಡಿ. ನಾವ್ ಹೆಂಗೆಪ್ಪ ಕ್ಯಾರೆಕ್ಟರ್ ಆಗಿದೆ, ಹಾಗಾಗಿ ಅದ್ರಲ್ಲಿ ಇನ್ವಾಲ್ ಆಗ್ತೀನಿ ಅಷ್ಟೇ ಅಲ್ವಾ? ದಟ್ ಇಸ್ ಟ್ರೂ. ಸೊ ಹೇಗ್ ಅನ್ನಿಸ್ತಾ ಇದೆ ನಮ್ಮ ಸಾಹಸ ಅಭಿರುಚಿ ಅಡಿಗೆ ಮನೆಗೆ ಬಂದೆ ಇವತ್ತು? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತು ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಯಾವ ಮೂರು ನಿಮ್ಮ ಸ್ಪೆಷಲ್ ರೆಸಿಪಿನ ಹೇಳ್ಕೊಡೋದಕ್ಕೆ ಬಂದಿದ್ದೀರಾ? ಫಸ್ಟ್ ಐಟಮ್ ಬಂದ್ಬಿಟ್ಟು ಪ್ರಾನ್ಸ್ ಸುಕ್ಕ. ವಾವ್. ಆಮೇಲೆ ಮಸಾಲಾ ನೀರ್ ದೋಸೆ. ಮಸಾಲಾ ನೀರ್ ದೋಸೆ? ಬರೀ ನೀರ್ ದೋಸೆ ಕೇಳಿದೀನಿ, ಇದೆಂತದ ಇದು ಮಸಾಲಾ ನೀರ್ ದೋಸೆ? ಅದು ನಮ್ದು ಸ್ಪೆಷಲ್. ಓಕೆ, ನೆಕ್ಸ್ಟ್. ನೆಕ್ಸ್ಟ್ ಥರ್ಡ್ ಒಂದ್ ಬಂದ್ಬಿಟ್ಟು ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ. ಪಾಯಸ? ಯಾ, ಈ ಇದಕ್ಕೆ ಸಮ್ಮರ್ಗೆ ಹೆಸರು ಬೇಳೆನು ತಂಪು, ಹೌದು, ಆಮೇಲೆ ಸಬ್ಬಕ್ಕಿನೂ ತಂಪು. ಹೌದು, ಅದು ಎರಡು ಮಿಕ್ಸ್ ಆದ್ರೆ ಒಳ್ಳೇದು. ತಂಪೋ ತಂಪು, ತಂಪೋ ತಂಪು. ನೈಸ್. ಹಾಗಾದ್ರೆ ಮೊದಲು ಸಿಹಿಯಿಂದ ಶುರು ಮಾಡೋಣ ಅಥವಾ ಸುಕ್ಕಿಂದ ಶುರು ಮಾಡೋಣ? ಫಸ್ಟ್ ಸ್ಪೈಸಿ ಆಗಿರೋ ಸುಕ್ಕ. ಪ್ರಾನಿಗೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಪ್ರಾನ್ಸ್ ಸುಕ್ಕ ಬೇಕಾಗಿರುವ ಸಾಮಗ್ರಿಗಳು: ಸಿಪ್ಪೆ ತೆಗೆದ ಪ್ರಾನ್ಸ್, ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ, ಚಿಕನ್ ಗರಂ ಮಸಾಲ, ಹಸಿಮೆಣಸಿನಕಾಯಿ, ಉಪ್ಪು, ಟೊಮೆಟೊ, ಒಣಕೊಬ್ಬರಿ, ಕರಿಬೇವು, ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪು. ಪ್ರಾನ್ ಯೂಶಲಿ ತುಂಬಾ ಜನ ಅನ್ಕೋತಾರೆ ಕಷ್ಟ ಕಷ್ಟ ಅಂತ. ಕಷ್ಟ ಅಂತೀರಾ? ಇಲ್ಲ ಇಲ್ಲ, ತುಂಬಾ ಸಿಂಪಲ್. ನಾನು ಹೇಳ್ತಿರೋ ರೆಸಿಪಿ ಎಲ್ಲ ಗೊತ್ತಾಗ್ತಾ ಇಲ್ಲ, ತುಂಬಾ ಸಿಂಪಲ್. ಹೌದು, ಮಾಡೋ ರೀತಿಲಿ ಮಾಡಿದ್ರೆ ತುಂಬಾ ಸಿಂಪಲ್ ಅದು. ಬಟ್ ಸ್ವಲ್ಪ ಹೀಟ್ ಅದು, ಅದಕ್ಕೆ ಅದು ಕಾಂಬಿನೇಷನ್ ಪಾಯಸ ಮಾಡ್ತಾ ಇದೀನಲ್ಲ, ತಂಪಾಗಕ್ಕೆ ಬ್ಯಾಲೆನ್ಸ್ ಆಗೋದಕ್ಕೆ. ಅದೇನೋ ನಿಜ. ಒಂದ್ ಮೂರ್ ನಾಲ್ಕು ಸ್ಪೂನ್ ಹಾಕೊಳ್ಳೋದಾ? ಇವಾಗ ಆನಿಯನ್ ಹಾಕ್ತಾ ಇದೀನಿ ನಾನು. ಆನಿಯನ್ ಸ್ವಲ್ಪ ಫ್ರೈ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎಲ್ರು ಮುಂಚೆ ಹಾಕ್ತಾರ ಜಿಂಜರ್ ಗಾರ್ಲಿಕ್ ಪೇಸ್ಟ್? ಸಿಡಿಯುತ್ತೆ, ಸಿಡಿಯುತ್ತೆ ಒಂದು, ಆಮೇಲೆ ಅದ್ರದ್ದು ಇದು ಹೋಗುತ್ತೆ, ಸ್ಮೆಲ್ ಹೊರಟೋಗುತ್ತೆ. ಫ್ರೈ ಆಗಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿಷ್ಟು ಹಾಕ್ತಾ ಇದೀನಿ ನಾನು. ಶುಂಠಿ ಜಾಸ್ತಿ ಹಾಕಿದ್ರೆ ಬಹುಶಃ ಒಂದ್ ಸ್ವಲ್ಪ ಕಹಿ ಕಹಿ ಅನ್ಸುತ್ತೆ ಅಥವಾ? ಇಲ್ಲ ಇಲ್ಲ, ಇದಕ್ಕೆ ಏನ್ ಅನ್ಸಲ್ಲ ಇದಕ್ಕೆ, ಯಾಕಂದ್ರೆ ಲೆಮನ್ ಜ್ಯೂಸ್ ಬೇರೆ ಹಾಕ್ತಿಲ್ಲ ನಾವು. ಬ್ಯಾಲೆನ್ಸ್ ಆಗ್ಬಿಡುತ್ತೆ ಅದಕ್ಕೆ. ಅದಕ್ಕೆ ಅದಾದ್ಮೇಲೆ ಪ್ರಾನ್ಸ್ ಚಿಕನ್ ಐಟಮ್ ತಿಂದ್ಮೇಲೆ ಲೆಮನ್ ಟೀ ಕುಡಿದ್ಬಿಟ್ರೆ ತುಂಬಾ ಬೆಟರ್, ಅದು ಹೀಟ್ ಬೇಗ ಹೊರಟೋಗುತ್ತೆ. ಅರಿಶಿನ ಪುಡಿ ಹಾಕ್ತಾ ಇದೀನಿ. ಸ್ವಲ್ಪ ಜಾಸ್ತಿ, ಯಾಕಂದ್ರೆ ಅದ್ರ ಸ್ಮೆಲ್ ಇರುತ್ತಲ್ವಾ? ಹೌದು. ನೆಕ್ಸ್ಟ್ ಇದು ಚಿಕನ್ ಗರಂ ಮಸಾಲ. ಎಷ್ಟು ಸ್ಪೂನ್ ಹಾಕ್ಬೇಕು ನಿಮ್ಗೆ? ಖಾರ ಎಷ್ಟು ಬೇಕು ಅಷ್ಟೇ. ಓಕೆ, ನಾನು 2 ಸ್ಪೂನ್ ಹಾಕ್ತಾ ಇದೀನಿ. ಅಂದ್ರೆ ಒಂದು ಅಂದಾಜು ಎಷ್ಟು ಪ್ರಾನಿಗೆ ನಾವು ಎಷ್ಟು ಖಾರ ಹಾಕ್ಬೇಕಾಗತ್ತೆ ಅಂತ? ಅಂದ್ರೆ ನಿಮ್ ಖಾರ ಎಷ್ಟು ತಿಂತೀರ ನೀವು ಅದ್ರ ಮೇಲೆ ಡಿಪೆಂಡ್. ಖಾರ ತಿನ್ನೋ ಹಾಗಿದ್ರೆ 2 ಸ್ಪೂನ್ ಹಾಕ್ಬೋದಾ? ಇಲ್ಲಾಂದ್ರೆ 3 ಇಲ್ಲಾಂದ್ರೆ. ನೀವು ಇವಾಗ ಮೆಣಸಿನಕಾಯಿ ಬೇರೆ? ಮೆಣಸಿನಕಾಯಿ ಬೇರೆ ಹಾಕ್ತಾ ಇದೀನಿ. ಮೆಣಸಿನಕಾಯಿ ಸ್ವಲ್ಪ ಹಾಕ್ತೀನಿ. ಸಾಲ್ಟ್, ಇವಾಗ ಟೊಮೆಟೊ ಹಾಕ್ತಾ ಇದೀನಿ. ಟೊಮ್ಯಾಟೋಸ್ ಎಷ್ಟು? ಟೊಮ್ಯಾಟೊ 2 ತಗೊಂಡಿದೀನಿ. ಓಕೆ, ಯಾಕಂದ್ರೆ ಇದು ಗ್ರೇವಿ ಗ್ರೇವಿ ತರ ಬರುತ್ತಲ್ವಾ? ಸುಕ್ಕ ಹೆಂಗ್ ಗ್ರೇವಿ? ಅದು ಸುಕ್ಕನೇ ಆಗುತ್ತೆ, ಅದಕ್ಕೆ ನೀರ್ ಆಡ್ ಮಾಡಲ್ಲ ನಾನು ಇವಾಗ. ಟೊಮೆಟೊ ಅಲ್ಲಿರೋ ನೀರ್ ಅಷ್ಟೇ. ಸೊ ಇವಾಗ ಕೊಕೊನಟ್ ಹಾಕ್ಬಿಡ್ತೀನಿ ನಾನು. ಓಕೆ, ಒಂಚೂರು ಮುಚ್ಚಿಬಿಡೋಣ, ಟೊಮೆಟೊ ಇದಾಗುತ್ತೆ. ಹೌದಾ? ನೀರೇನಾದ್ರೂ ಹಾಕೋಬೇಕಾ? ಬೇಡ ಬೇಡ, ನೀರೇನು ಬೇಡ ಬೇಡ. ಅದು ಟೊಮೆಟೊ ಸ್ವಲ್ಪ ನೀರ್ ಬಿಟ್ಕೊಳ್ಳೋ, ಅದು ಮೆತ್ತಗಾಗುತ್ತೆ. ಟೊಮೆಟೊ ಸ್ವಲ್ಪ ಬೆಂದ್ಬಿಟ್ರೆ ಅವು ಚೆನ್ನಾಗಿ ಹೀರ್ಕೊಳುತ್ತೆ. ಇದು ಪ್ರಾನ್ಸ್ ಹುಳಿ ಇದೆಲ್ಲ ಚೆನ್ನಾಗಿ ಹೀರ್ಕೊಳುತ್ತೆ. ನಾವಿದು ಟೊಮೆಟೊ ಹೀಗೆ ಹೆಚ್ಕೊಂಡು ಹಾಕೋಬೇಕಾ ಅಥವಾ ಪ್ಯೂರಿ ಮಾಡ್ಕೊಂಡು ಹಾಕೋಬಹುದಾ? ಪ್ಯೂರಿ ಮಾಡಿ ಹಾಕೊಂಡ್ರೆ ನಿಮ್ಗೆ ಅದೇ ನೀರ್ ಬಿಟ್ಕೊಳುತ್ತೆ, ನೀರ್ ನೀರೇ ಆಗಿರುತ್ತೆ, ಸುಕ್ಕ ಆಗಲ್ಲ, ಆಗಲ್ಲ, ಗ್ರೇವಿ ಆಗುತ್ತೆ. ಅದೇ ಸೆಮಿ ಗ್ರೇವಿ ತರ? ಸೆಮಿ ಗ್ರೇವಿ ತರ. ಪ್ರಾನ್ಸ್ ಹಾಕ್ತೀನಿ.
ಪ್ರಾನ್ಸ್ ಬೇಯೋದಕ್ಕೆ ತುಂಬಾ ಹೊತ್ತು ತಗೊಳ್ಳಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಬೇಗ ಇದಾಗುತ್ತೆ. ಸ್ಪೈಸಿ ಸುಕ್ಕ ಇಸ್ ಗೆಟ್ಟಿಂಗ್ ರೆಡಿ. ಪ್ರಾನ್ಸ್ ಸುಕ್ಕ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಮತ್ತೆ ನೀರು ಬೇಡ? ನೀರು ಬೇಡ. ಓಕೆ, ಸೊ ಇದು ಇವಾಗ ಆಗಿದೆ. ಇದಕ್ಕೆ ಇವಾಗ ನಾನು ಕೊತ್ತಂಬರಿ, ಕರಿಬೇವು. ನಾನು ಇನ್ನೊಂದು ಐಡಿಯಾ ಹೇಳ, ಕರಿಬೇವನ ಎಣ್ಣೆಲಿ ಫ್ರೈ ಮಾಡ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಕ್ರಿಸ್ಪಿ ಆಗುತ್ತಲ್ವಾ. ಇದು ನಾವು ಹೀಗೆ ಹಾಕೋದೇ ಅಂದ್ರೆ ಇದ್ರದ್ದು ತಿನ್ನುವಾಗ ಅದು ಸ್ಮೆಲ್ ಚೆನ್ನಾಗಿ ಸಿಗುತ್ತೆ. ಓಕೆ, ಅಂದ್ರೆ ಪ್ರಾನ್ ಸ್ಮೆಲ್ ಇರಲ್ಲ, ಕರಿಬೇವು ಸ್ಮೆಲ್ ಅದನ್ನ ಓವರ್ಲ್ಯಾಪ್ ಮಾಡುತ್ತೆ. ಒಂದು ಅದೊಂದು. ಆಮೇಲೆ ಕರಿಬೇವು ಇನ್ನೊಂದು ಟಿಪ್ ಹೇಳ್ತೀನಿ ನಾನು, ಅದು ಡಯಟ್ಗೆ ತುಂಬಾ ಒಳ್ಳೇದು, ಫ್ಯಾಟ್ ಕರಗಿಸುತ್ತೆ. ಹಸಿ ಕರಿಬೇವು ಎಷ್ಟು ತಿಂತೀವಿ ನಾವು ಅಷ್ಟು ಚೆನ್ನಾಗಿ ಫ್ಯಾಟ್ ಕರಗಿಸುತ್ತೆ. ಲೆಮನ್ ಜ್ಯೂಸ್ ಮೇನ್ ಮೇನ್ ಇದು ಹಾಕ್ಲೇಬೇಕು ವೀಕ್ಷಕರೆ. ಹುಳಿ ಹುಳಿಯಾಗಿ ಖಾರ ಖಾರ ಆ ಹೀಟ್ ಏನಿದೆ ಹೀಟು ಅದನ್ನ ಹೋಗುತ್ತೆ. ಕರೆಕ್ಟ್ ಮೇನ್, ಅದಕ್ಕೆ ಮೇನ್ ಹೇಳ್ತಾ ಇರೋದು. ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಸಾಲ್ಟ್, ಯಾಕಂದ್ರೆ ಲೆಮನ್ ಸಾಲ್ಟ್ ಹೀರ್ಕೊಂಡ್ಬಿಡುತ್ತಲ್ಲ. ಓಕೆ, ಇದಾಯ್ತು. ಓಕೆ, ಬೌಲ್ಗೆ ಹಾಕೊಳ್ಳೋಣ. ಗೋಡಂಬಿ ತರ ಕಾಣಿಸ್ತಾ ಇದೆ. ಸ್ಪೈಸಿ ಆದ ಪ್ರಾನ್ಸ್ ಸುಕ್ಕ ರೆಡಿ. ಖಂಡಿತ ಖಂಡಿತ, ನಾನ್ ನಮ್ ಗೆಸ್ಟ್ ಟೇಸ್ಟ್ ಮಾಡಕ್ ಬಿಡ್ಲಿಲ್ಲ ಅಂತಂದ್ರೆ ಹೇಗೆ? ಚಪಾತಿಗೆ ನೀರ್ ದೋಸೆ, ನೀರ್ ದೋಸೆಗೆ ಕರೆಕ್ಟ್. ಈಗ ನೆಕ್ಸ್ಟ್ ನೀರ್ ದೋಸೆ ಮಾಡ್ತಾರೆ ನಮ್ಮ ನಿಖಿತಾ ಅವರು, ಅದ್ರ ಜೊತೆ ಇದನ್ನ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೊ ಇದನ್ನ ನಾನು ಸೈಡಲ್ಲಿ ಇಡ್ತೀನಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಖಿತಾ. ವೆಲ್ಕಮ್. ವೀಕ್ಷಕರೇ, ಬೆವರಿನ ದುರ್ಗಂಧವನ್ನ ಹೇಗಪ್ಪ ಹೋಗಿಸ್ಕೊಳ್ಳೋದು ಅಂದ್ರೆ, ಸ್ನಾನದ ನೀರಿಗೆ ಒಂದ್ ಸ್ವಲ್ಪ ರೋಸ್ ವಾಟರ್ ಮತ್ತೆ ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಂಡು ಅದರಿಂದ ಸ್ನಾನ ಮಾಡಿದ್ರೆ ದುರ್ಗಂಧ ಮಾಯ. ಸೊ ನಿಖಿತಾ ಅವರೇ, ನೀವು ಸೆಕೆಂಡ್ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪವಿತ್ರ ಬಂಧನ ಸೀರಿಯಲ್ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ. ಪವಿತ್ರ ಬಂಧನದಲ್ಲಿ ಬಂದ್ಬಿಟ್ಟು ನಂದು ಸೀತಾಲಕ್ಷ್ಮಿ ಕ್ಯಾರೆಕ್ಟರ್. ಸೊ ಪ್ರೇಮ್ ರಾಜ್ ಅವ್ರು ಬಂದ್ಬಿಟ್ಟು ವಿಲನ್, ಅವ್ರ ವೈಫ್ ಕ್ಯಾರೆಕ್ಟರ್ ನಂದು ಹೆಂಡತಿ ಕ್ಯಾರೆಕ್ಟರ್, ಅವ್ರ ವಿಲನ್, ಅವ್ರದ್ದು ಫುಲ್ ರಫ್ ಅಂಡ್ ಟಫ್ ಕ್ಯಾರೆಕ್ಟರ್, ನಂದು ಫುಲ್ ಸಾಫ್ಟ್. ಧರ್ಮರಾಜ್ ಅವ್ರು ಬಂದ್ಬಿಟ್ಟು ನಮ್ಮ ಬಾವ, ಅದೇ ಭರತ್ ಕಲ್ಯಾಣ ಅವ್ರಲ್ಲ, ಅವ್ರು ಬಂದ್ಬಿಟ್ಟು ನಮ್ಮ ಬಾವ, ಅಕ್ಕ ನಮ್ಮ ಅಕ್ಕನ ಮದ್ವೆ ಆಗಿರ್ತಾರ ಅವರು. ಅವರಿಗೆ 5 ಜನ ಮಕ್ಕಳು, ಆ 5 ಜನ ಮಕ್ಕಳಿಗೆ ನಾನ್ ಚಿಕ್ಕಮ್ಮ. ಓಕೆ ಓಕೆ. ಸೊ ಫುಲ್ ಸಾಫ್ಟ್ ಕ್ಯಾರೆಕ್ಟರ್ ನಂದು, ಇದ್ರಲ್ಲಿ ನನ್ ಮಕ್ಕಳಾಗಿರಲ್ವಾ. ಸೊ ಹಾಗಾಗಿ ಆ ಮಕ್ಳೆ ನನ್ ಮಕ್ಳು ಅನ್ಕೊಂಡು ನಾನು ಅವ್ರಿಗೆ ತುಂಬಾ ಸಾಕ್ತಾ ಇರ್ತೀನಿ, ತುಂಬಾ ಪ್ರೀತಿಯಿಂದ ಅವ್ರನ್ನ. ತುಂಬಾ ಫುಲ್ ಸಾಫ್ಟ್ ಕ್ಯಾರೆಕ್ಟರ್ ನಂದು, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟನಾ ಸಾಫ್ಟ್ ಕ್ಯಾರೆಕ್ಟರ್ಸ್? ಇಷ್ಟ ಆಗುತ್ತೆ ನಿಮ್ಗೆ, ಅಥವಾ ಒಂದ್ ಸ್ವಲ್ಪ ಪ್ಲೇ ಮಾಡುವಂತ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇದ್ರೆ ಇಷ್ಟ ಆಗುತ್ತಾ? ನಂಗೆ ಸಾಫ್ಟ್ ಕ್ಯಾರೆಕ್ಟರ್ ತುಂಬಾ ಇಷ್ಟ ನಂಗೆ. ಮತ್ತೆ ಇನ್ನೊಂದೇನಂದ್ರೆ, ನಂಗೆ ನಾನು ಆಫ್ಟರ್ 5 ಇಯರ್ಸ್ ಗ್ಯಾಪ್ ತಗೊಂಡು ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದೆ. ಹೌದು, ನಾನು ಅದನ್ನ ಕೇಳಬೇಕು ಅಂತ ಅನ್ಕೊಂಡೆ. ಸೊ ನೀವು ಆಲ್ಮೋಸ್ಟ್ ತುಂಬಾ ವರ್ಷದ, ನೀವು ಹೇಳ್ತಾ ಹಾಗೆ 5 ಇಯರ್ಸ್ ಆಗಿತ್ತು. 5 ಇಯರ್ಸ್ ಆಯ್ತು. ಸೊ ಎಲ್ಲಿ ಇದ್ರೆ ನೀವು 5 ಇಯರ್ಸ್ ಅಲ್ಲಿ? 5 ಇಯರ್ಸ್ ನನ್ ಮಗಳ ಜೊತೆ ಮದ್ವೆ ಆಗಿ 6 ಇಯರ್ಸ್ ಆಯ್ತು. ಇವಾಗ ನನ್ ಮಗಳಿಗೆ 5 ಇಯರ್ಸ್ ಕಂಪ್ಲೀಟ್ ಆಗಿ 6 ರನ್ನಿಂಗ್, ಅವಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದೆ. ಸೊ ಮತ್ತೆ ಇವಾಗ ರೀ ಎಂಟ್ರಿ ಕೊಟ್ಟಿದ್ದೆ. ಸೊ ನಿಮ್ಗೆ ಇದುವರೆಗೂ ಖುಷಿ ಕೊಟ್ಟಂತ ಕ್ಯಾರೆಕ್ಟರ್ ಯಾವ್ದು? ನೀವ್ ಇದುವರೆಗೂ ಮಾಡಿದಂತ ಸೀರಿಯಲ್ಸ್ ಎಲ್ಲಾನು ಒಂಥರ, ನಾನು ಅವಾಗ ಮಾಡಿದ್ದು ಅಂದ್ರೆ ಒಂಥರ ಸಿಸ್ಟರ್ ಕ್ಯಾರೆಕ್ಟರ್ ಈ ತರ, ಇವಾಗ ಒಂಥರ ಮೆಚೂರ್ಡ್ ಕ್ಯಾರೆಕ್ಟರ್ ಅಲ್ವಾ. ಸೊ ಚೇಂಜ್ ಇದೆ, ಅದು ಹೌದು. ಯಾಕಂದ್ರೆ ನಿಮಗೆ ಇರೋದು ಇವಾಗ 6 ವರ್ಷದ ಮಗಳು, ಇವಾಗ 5 ಜನದ ಮಕ್ಕಳಿಗೆ ತಾಯಿಯಾಗಿ ಮಾಡ್ತಿದ್ದೀರ ಅಂತಂದ್ರೆ ಹೆಂಗ ಎಕ್ಸೆಪ್ಟ್ ಮಾಡ್ಕೊಂಡ್ರಿ ಇವಾಗ ಕ್ಯಾರೆಕ್ಟರ್ನ? ಇಲ್ಲ, ಫಸ್ಟ್ ನಂಗೆ ಇದಕ್ಕೆ ಹೋದ್ಮೇಲೆ ನಾನು ಕ್ಯಾರೆಕ್ಟರ್ ಕಮಿಟ್ ಆದ್ಮೇಲೆ ಗೊತ್ತಿರಲಿಲ್ಲ ನಂಗೆ. ಅಲ್ಲಿ ಶೂಟಿಂಗ್ ನಡೆಯೋ ಟೈಮ್ ಅಲ್ಲಿ ನನ್ಗೆ ಒಬ್ರೊಬ್ರೆ ಇವ್ರ ನಿಮ್ ಮಗ ಆಯ್ತು, ಇವ್ರ ನಿಮ್ ಮಗ ಆಯ್ತು, ಓಕೆ ಫೈನ್ ಅನ್ಕೊಳ್ತಾನೆ. ನೋಡಿದ್ರೆ 5 ಜನ ಮಕ್ಳಿಗೆ ನಾನು ಚಿಕ್ಕಮ್ಮ, ಓಕೆ ಪರವಾಗಿಲ್ಲ ನಡೀಲಿ, ನಾನು ಇನ್ನೊಂದು ಯಾರಾದ್ರೂ ಇದಾರಾ, ನಾನು ಅದೇ ನೆಕ್ಸ್ಟ್ ಯಾರಾದ್ರೂ ಬರೋರು ಇದಾರಾ ಅಂತ ನಾವು ಹಾಗೆ ಕೇಳ್ತಿ. ನಮ್ ಬಾವಂಗೆ ತುಂಬಾ ಚೆನ್ನಾಗಿ ಟೈಮ್ ಸಿಕ್ಕಿದೆ, ಈಗ ಕಾಮಿಡಿ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಅಕ್ಕ ಬಿಟ್ಟು ಹೊರಟೋದ್ರು, ಅವ್ರ ನಾನ್ ನೋಡ್ಕೋಬೇಕು ಇವಾಗ ಅಷ್ಟೇ. ಬಟ್ ಚೆನ್ನಾಗಿ ಅನ್ಸುತ್ತೆ, ಒಂಥರ ಲೀಡ್ ರೋಲ್ ಅಲ್ವಾ. ಹೌದು, ಚೆನ್ನಾಗಿ ಅನ್ಸುತ್ತೆ. ಓಕೆ, ಹಾಗಾದ್ರೆ ಇವಾಗ ನೀರು ದೋಸೆ ಮಾಡೋದಕ್ಕೆ ಶುರು ಮಾಡೋಣ. ಏನೇನ್ ಸಾಮಗ್ರಿಗಳು ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಮಸಾಲಾ ನೀರು ದೋಸೆ ಬೇಕಾಗಿರೋ ಸಾಮಗ್ರಿಗಳು ಇವು: ಈರುಳ್ಳಿ, ಒಣಮೆಣಸಿನಕಾಯಿ, ಕಾಯಿ ತುರಿ, ನೆನೆಸಿದ ಅಕ್ಕಿ, ಉಪ್ಪು ಮತ್ತು ಎಣ್ಣೆ. ಓಕೆ, ಈರುಳ್ಳಿ ಮೇಲ ಸ್ಪೂನ್ ಯಾಕೆ ಇದ? ಇದು ಎಣ್ಣೆ ಸವರಕ್ಕೆ ತವದ್ಮೇಲೆ. ಅಯ್ಯೋ, ಯಾಕಂದ್ರೆ ಯೂಶಲಿ ಎಣ್ಣೆ ತವದ್ಮೇಲೆ ಸ್ಪೂನ್ ಅಲ್ಲಿ ಹಾಕ್ತಾರಲ್ವಾ. ಸೊ ಚೆನ್ನಾಗಿ ಮಾಡಿದಾರೆ ನೋಡಿ ಇದನ್ನ. ಸರಿ, ಶುರು ಮಾಡುವ. ಶುರು ಮಾಡೋಣ. ಮಿಕ್ಸಿ ಮೊದಲು
ಈರುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕೊಂಡು ಉಪ್ಕೊಳ್ಳೋದಾ? ಎಲ್ಲ ಒಟ್ಟಿಗೆ. ಈರುಳ್ಳಿ ಇಷ್ಟ ಅಲ್ಲ ಅಂದ್ರೆ ಬರೀ ಮೆಣಸಿನಕಾಯಿನು ಹಾಕೋಬಹುದು, ಖಾರ ಎಷ್ಟು ಬೇಕು ಅಷ್ಟು. ತೀರಾ ಸ್ಪೆಷಲ್ ವೆರೈಟೀಸ್ ಆಫ್ ನೀರ್ದೋಸೆಗಳನ್ನ ಮಾಡ್ತೀರಲ್ಲ ನಿಮ್ ಕಡೆ, ಸೌತೆಕಾಯಿ ನೀರ್ದೋಸೆ. ಸೌತೆಕಾಯಿ ಇನ್ನೂ ಚೆನ್ನಾಗಿ ಬರುತ್ತೆ. ಹೌದು, ಅದು ಈ ಇದ್ರಲ್ಲಿ ಸಮ್ಮರ್ ಅಲ್ಲಿ ತುಂಬಾ ಒಳ್ಳೆದಾಗಿರುತ್ತಲ್ಲ. ನಂಗೆ ಆಮೇಲೆ ಹೇಳ್ಬೇಕು ನೀವು ಹೇಗೆ ಮಾಡಿ. ಇದು ಕಾಯ್ತುರಿ, ಕಾಯ್ತುರಿ ಒಂದ್ ಬೌಲ್ ಅಕ್ಕಿಗೆ ಇದಿಷ್ಟು ಪ್ರಮಾಣ ಕರೆಕ್ಟ್ ಆಗಿರುತ್ತೆ. ಇದಕ್ಕೆ ನೀರ್ ಜಾಸ್ತಿ, ನೀರ್ ದೋಸೆ ಅಂದ್ರೆ ನೀರ್ ಜಾಸ್ತಿ ಇದಕ್ಕೆ, ಸೊ ಅಕ್ಕಿ ಕಮ್ಮಿ ಹಾಕೊಳ್ಳೋದು ನಾವು. ಅದಕ್ಕೆ ಉಪ್ಪು, ಇದಕ್ಕೆ ಇನ್ನೂ ಸ್ವಲ್ಪ ನೀರ್ ಆಡ್ ಮಾಡ್ಬೋದು. ಇವಾಗ ನೀರ್ ದೋಸೆ ತವ ನನ್ಗ ಈರುಳ್ಳಿ ನೋಡ್ತಾ ನಾವು ಬರ್ತಾ ಇದೆ. ಎಷ್ಟು ದೋಸೆ ಮಾಡ್ತೀರಾ ನೋಡ ಈಗ? ನಿಮ್ಗೂ ನಂಗೂ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದಪ್ಪ. ನಾನು ಇದನ್ನ ಹಾಕೋದು ಒಂದು ಆರ್ಟ್ ಅಲ್ಲ. ಹೌದು, ಹಾಕೋದ್ರಲ್ಲಿ ಮೇನ್ ಇರೋದು. ಇದು ಬೇಕು ನಾನು ಅಷ್ಟರಲ್ಲಿ. ನೀವು ಸುಕ್ಕ ಮಾಡ್ಕೊಟ್ರಲ್ಲ ಆಗ್ಲೇ, ಆ ಸುಕ್ಕನ ಸೈಡ್ ಡಿಶ್ಗೆ ರೆಡಿ ಮಾಡ್ತೀನಿ. ಯಾವಾಗ ತಿನ್ನೋದಂತ ಆಗಿದೆಲ್ಲ. ಮಾತ್ರ ಎಕ್ಸ್ಪೀರಿಯನ್ಸ್ ಬೇಕಾ? ಬೇಕು. ಈಗ ನೀವೇ ಬೇಕಂತೀರಲ್ಲ, ಹಾಕಿ ನೋಡಿ ದೋಸೆ. ಇವಾಗ ನಾನಾ? ಖಂಡಿತ. ನಮ್ಮ ವೀಕ್ಷಕರು ಒಂದು ಬ್ರೇಕ್ ತಗೊಂತಾರಲ್ಲ ಅವಾಗ ನಾನು ಹಾಕ್ತೀನಿ. ಈಗ ಹಾಕದ್ಬೇ. ಕ್ಯೂಟ್ ಮಸಾಲ ನೀರ್ ದೋಸೆ ಅಂಡ್ ಸ್ಪೈಸಿ ಪ್ರಾನ್ ಸುಕ್ಕ ರೆಡಿ. ಥ್ಯಾಂಕ್ ಯು ಸೋ ಮಚ್ ನಿಕಿತಾ. ವೆಲ್ಕಮ್. ಟೇಸ್ಟ್ ಮಾಡೋಣ. ಖಂಡಿತ. ಯಾ ನಿಜವಾಗ್ಲೂ ಸಚ್ ಎ ಲವ್ಲಿ ಕಾಂಬಿನೇಷನ್. ದೋಸೆ ಕೂಡ ಸಪ್ಸಪ್ಪೆ ಅನ್ನಿಸ್ತಿಲ್ಲ, ಯಾಕಂದ್ರೆ ಅಷ್ಟು ಮಸಾಲೆ ಹಾಕಿರೋದಕ್ಕೆ. ಅದು ಮಸಾಲೆ ಪ್ಲಸ್ ಸುಕ್ಕನು ಮಸಾಲೆ, ಗ್ರೇಟ್ ಕಾಂಬಿನೇಷನ್. ವೀಕ್ಷಕರೇ, ಕಣ್ಗಳನ್ನ ಯಾವಾಗ್ಲೂ ತಂಪಾಗಿ ಹೇಗೆ ಇಟ್ಕೊಳ್ಳೋದು ನಾನು ಹೇಳ್ತೀನಿ ಕೇಳಿ. ತಣ್ಣಗಿರೋ ಹಾಲಲ್ಲಿ ಕಾಟನ್ನ ಅದ್ದಿ ಅದನ್ನ ಕಣ್ಗಳ ಮೇಲೆ ಒಂದು 10 ನಿಮಿಷದ ಕಾಲ ಇಟ್ಕೊಂಡು ಆಮೇಲೆ ತಣ್ಣೀರಲ್ಲಿ ತೊಳ್ಕೊಳ್ಳಿ. ಅವಾಗ ನೋಡಿ, ಕಣ್ಗಳು ಯಾವಾಗ್ಲೂ ತಂಪಾಗಿರುತ್ತೆ. ಸೊ ನಿಖಿತಾ ಅವರೇ, ಈಗ 2 ಸ್ಪೈಸಿ ಆಗಿರುವಂತ ರೆಸಿಪಿನ ತಿಂದಾದ್ಮೇಲೆ ಬಾಡಿನ ಸ್ವಲ್ಪ ತಂಪು ಮಾಡ್ಕೊಳ್ಳೋದಕ್ಕೆ ತಂಪಾಗಿರೋ ಪಾಯಸ ಮಾಡ್ಕೊಡ್ತಿದ್ದೀರಾ? ಹೌದು. ಯಾವ ಪಾಯಸ? ಹೆಸರು ಬೇಳೆ ಸಬ್ಬಕ್ಕಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ಹೇಳ್ಬಿಡಿ. ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ. ಬೇಕಾಗಿರೋ ಸಾಮಗ್ರಿಗಳು: ಸಬ್ಬಕ್ಕಿ, ಹೆಸರು ಬೇಳೆ ಬೇಯಿಸಿದ್ದು, ಬೆಲ್ಲ, ತೆಂಗಿನಕಾಯಿ ಹಾಲು, ಏಲಕ್ಕಿ ಪುಡಿ, ತುಪ್ಪ, ದ್ರಾಕ್ಷಿ ಮತ್ತು ಗೋಡಂಬಿ. ತೆಂಗಿನಕಾಯಿ ಹಾಲ್ನ ಬರೀ ರುಬ್ಕೊಳ್ಳೋದಲ್ಲ, ರುಬ್ಕೊಂಡು ಸೋಸ್ಕೋಬೇಕು. ಯಾಕಂದ್ರೆ ಇಲ್ಲಂದ್ರೆ ತೆಂಗಿನಕಾಯಿ ಅದು ಸಿಗುತ್ತೆ ನಿಮ್ಗೆ ತಿನ್ಬೇಕಾದ್ರೆ. ಸರಿ, ಓಕೆ. ಹಾಗಾದ್ರೆ ಒಂದ್ ತೆಂಗಿನಕಾಯಿ ಸೋಸ್ಕೊಂಡಿದ್ದೀರಾ? ಹೌದು. ಶುರು ಮಾಡುವಾ? ಶುರು ಮಾಡೋಣ. ಮೊದ್ಲೇ ಬೇಯಿಸಿಟ್ಕೊಂಡಿದ್ದೀರಾ? ಇದು ಹೆಸರು ಬೇಳೆ ನಾನು ಮೊದ್ಲೇ ಬೇಯಿಸಿಟ್ಕೊಂಡಿದ್ದೀನಿ. ಓಕೆ. ಇದು ಸಾಬುದಾನಿ ನೆನ್ಸ್ ಹಾಕೊಂಡಿದ್ದೀನಿ ನಾನು. ಒಂದ್ 2 hours ನೆನಿಬೇಕು. 2 hours ಅಂದ್ರೆ 30 minutes ಅಂದ್ರೆ ಓಕೆ, ಅಂದ್ರೆ ಬೇಗ ಬೇಯುತ್ತೆ ಅದು. ಇದಕ್ಕೆ ನೀರು 2 ಬೌಲ್ ನೀರು ಹಾಕ್ತಾ ಇದ್ದೀನಿ ನಾನು. ಸಾಬೂದಾನಿ ಜಾಸ್ತಿ ಇದೆ, ಸೊ 2.5 cups ಹಾಕ್ತೀನಿ. ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಸಾಬೂದಾನಿ. ಈ ತರ ಮಾಡ್ಕೊಡೋರು ಇದ್ಬಿಟ್ರೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಾವೇ ಮಾಡ್ಕೊಂತೀನ ಸ್ವಲ್ಪ ಕಷ್ಟನೇ. ರಚಿತ, ಇದನ್ನ ಈಗ ಬಾಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡ್ಕೊಂಡ್ಬಿಡುತ್ತೆ ಬೇಗ ಇದು. ಸೊ ಇದಾಗಿದೆ, ಇದಕ್ಕೆ ಹೆಸರು ಬೇಳೆ ಹಾಕ್ತೀನಿ ನಾನು. ಇವಾಗ ಇದೆಷ್ಟು ಪ್ರಮಾಣ ಹಾಕ್ಬೇಕು? ಸೇಮ್ ಸಾಬೂದಾನಿ 1 ball, ಇದೊಂದ್ ball. ಸೊ ನಿಮ್ಮ ಮನೇಲಿ ಯಾರು ಕುಕ್ಕಿಂಗ್ ತುಂಬಾ ಚೆನ್ನಾಗಿ ಮಾಡೋದು? ನಮ್ಮಅಕ್ಕ. ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ಅವಳದೆ. ಅಕ್ಕ ಇಲ್ಲಾಂದ್ರೆ ಅಮ್ಮ. ನೀವ್ ಎಷ್ಟು ಜನ ಮಕ್ಕಳು? ನಾವು 3 ಜನ ಅಕ್ಕ ತಂಗಿಯರು. ಫಸ್ಟ್ ಅಕ್ಕ, ಅದಾದ್ಮೇಲೆ ನಾನು,
ಇನ್ನೊಬ್ಳು ತಂಗಿ. ಇರೋದೆಲ್ಲ ಮಂಗ್ಳೂರಲ್ಲ ಅಥವಾ? ಎಲ್ಲ ಇಲ್ಲೇ ಇದೀವಿ. ಫಸ್ಟ್ ನನ್ನ ತಂಗಿ ಬಂದ್ಬಿಟ್ಟು ಅವಳು ಆರ್ಟಿಸ್ಟು, ಆಫ್ಟರ್ ಮ್ಯಾರೇಜ್ ಅವಳು ಬಿಟ್ಬಿಟ್ಲು ಅವಳು. ಇದಾಯ್ತು, ಇದಕ್ಕೆ ಬೆಲ್ಲ ಹಾಕ್ತೀನಿ. ಇವಾಗ ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕೋಬಹುದು. ನಾನು ಒಂದು ಬೌಲ್ ಹಾಕೊಂಡೆ ಫುಲ್ಲು. ಓಕೆ, ಬೆಲ್ಲ ಸ್ವಲ್ಪ ಕರಗಿದ್ಮೇಲೆ ತೆಂಗಿನಕಾಯಿ ಹಾಲು. ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ಕುದಿಸ್ಬಾರ್ದು ಅದನ್ನು, ಇಲ್ಲಾಂದ್ರೆ ಒಡೆದೋಗುತ್ತೆ. ತೆಂಗಿನಕಾಯಿ ಹಾಕಿ ತಕ್ಷಣ ಸ್ವಲ್ಪ ಒಂದು 2 ಸೆಕೆಂಡ್ಗೆ ಆಫ್ ಮಾಡ್ಬಿಡುತ್ತೆ ಗ್ಯಾಸ್. ಓಕೆ, ಬೆಲ್ಲ ಕರಗಿದೆ. ಹಾಂ, ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಲು ಹಾಕ್ತೀನಿ. ಹ್ಞೂ, ತೆಂಗಿನಕಾಯಿ ಹಾಲು, ಒಂದು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಓಕೆ, ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಂ ಹಾಂ, ಫುಲ್ ಸಿಮ್ಮಲ್ ಮಾಡ್ಕೊಂಡು ಹಾಕೋದಾ? ಹಾಂ, ಫುಲ್ ಸಿಮ್ಮಲ್ ಹಾಕ್ಬಿಟ್ಟು. ಓಕೆ, ಸ್ವಲ್ಪ ಇದು ಮೇನ್ ಇಂಗ್ರೀಡಿಯೆಂಟ್ ತೆಂಗಿನಕಾಯಿ ಹಾಲು. ಮೇನ್ ಇಂಗ್ರೀಡಿಯೆಂಟ್. ಓಕೆ, ಟೇಸ್ಟ್ ಕೊಡೋದೇ ತೆಂಗಿನಕಾಯಿ ಹಾಲು. ಓಕೆ, ನಂಗೆ ಇದು ಬೇಕು ಒಂದು ಸೌಡಂಬಿ. ಓಕೆ, ಇನ್ನು ಮೇನ್ ಅದಿದೆ ತುಪ್ಪದಲ್ಲಿ ಹುರ್ಕೋಬೇಕಾಗಿ. ಇದು ಆಫ್ ಮಾಡ್ಬಿಡೋದಾ? ಆಫ್ ಮಾಡ್ಬಿಡ. ಗೋಡಂಬಿ ದ್ರಾಕ್ಷಿ ಕರಿಯೋಕ್ಕೆ ಅದನ್ನ ಬೌಲಿಗೆ ಹಾಕೋಬಹುದಾ? ಇಲ್ಲ, ಅದಕ್ಕೆ ಏಲಕ್ಕಿ ಪುಡಿ ಹಾಕ್ತೀನಿ. ಅದೇ ಅಲ್ವಾ ದ ಮೇನ್ ಟೇಸ್ಟ್ ಮೇಕರ್. ಆಮೇಲೆ ಒಂಥರ ಘಮ ಕೊಡುತ್ತೆ. ಹೌದು, ಹಾಕಿ ಹಾಕಿ. ದ್ರಾಕ್ಷಿ, ದ್ರಾಕ್ಷಿ. ಹಾ, ದ್ರಾಕ್ಷಿ ಹಾಕಿದ ತಕ್ಷಣ ಬೇಗ ತೆಗೆದುಕೊಳ್ಳೋಣ. ಹೌದು, ಇದು ಅಲಂಕಾರಕ್ಕೆ. ಓ, ಹಾಕ್ಲಾ? ಹಾ, ಹಾಕಿ. ಹಬ್ಬದ ಅಡುಗೆ ರೆಡಿ. ರೆಡಿ. ಸಾಬುದಾನಿ ಹೆಸರು ಬೇಳೆ ಪಾಯಸ. ಥ್ಯಾಂಕ್ ಯು ಸೋ ಮಚ್ ನಿಕಿತಾ ಶೆಟ್ಟಿ ಅವರೇ, ಇಷ್ಟು ಚೆನ್ನಾಗಿ 3 ರೆಸಿಪೀಸ್ನ ಮಾಡ್ಕೊಟ್ಮೇಲೆ, ಎಲ್ರಿಗೂ ಸರ್ಪ್ರೈಸ್ ಕೊಟ್ಮೇಲೆ ನಮ್ಮ ನಿಕಿತಾ ಅವ್ರು ಕೊಡ್ಲಿಲ್ಲ ಅಂದ್ರೆ ಹೇಗೆ? ಸೊ ಕಣ್ಣಿಗೆ ಬಟ್ಟೆ ಕಟ್ಟಿ ಆಮೇಲೆ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ. ಹಾಕೆ, ಕಾಣ್ತಿಲ್ಲ ತಾನೆ? ಹಾ, ಕಾಣಿಸ್ತಾ ಇಲ್ಲ. ಓಕೆ, 1, 2, 3. ಓ ಹಾಯ್ ಅಕ್ಕ, ವೆಲ್ಕಮ್ ಟು ಸ್ಟಾರ್ ಸಾವಿರುಚಿ. ಅಲ್ಲ ರೀ ಅಕ್ಕ, ಸರಿ ನಮ್ಮ ವೀಕ್ಷಕರಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ಬಿಡಿ. ಇವಳು ನಮ್ಮ ಅಕ್ಕ ಲತಾ ಶೆಟ್ಟಿ ಅಂತ ಹೇಳ್ಬಿಟ್ಟು, ಬಟ್ ನಮ್ಮ ಅಕ್ಕನ ತರ ಕಾಣಿಸ್ತಾರೆ, ನನ್ನ ತಂಗಿ ತರ ಕಾಣಿಸ್ತಾರೆ, ಎಲ್ಲರೂ ಹೇಳ್ತಾರೆ. ಅದ್ ನಾನು ಇವಾಗ ಹೇಳ್ತಾ ಇದೀನಿ. ಅದಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲ ಹೀಗೇನ ಇದೇ ಸೈಜ್ ಇರ್ತೀರಾ ನೋಡಿ, ಅವ್ರು ನಿಮ್ಗಿಂತ ಸಣ್ಣ ಇದ್ದಾರೆ. ಅಲ್ಲ, ಅದಕ್ಕೆ ಅವ್ರು ನೋಡ್ಬಿಟ್ಟು ನಾನು ಸಣ್ಣ ಆಗಿರ್, ನಾನು ಈ ಸೈಜ್ ಇರ್ಲಿಲ್ಲ. ನಾನು ತುಂಬಾ ಅಂದ್ರೆ ತುಂಬಾ ದಪ್ಪ ಇದ್ದೆ. ಇವ್ರನ್ನ ನೋಡ್ಬಿಟ್ಟು ನಾನು ಡಯಟ್ ಮಾಡ್ತಿರೋದು ಇವಾಗ. ನೀವು ಡಯಟ್ ಮಾಡ್ತೀರಾ? ಇಲ್ಲ, ನಾನೇನು ಡಯಟ್ ಸಿಕ್ಕಾಪಟ್ಟೆ ತಿಂತಾರ ಅವರು. ನಾನು ರೈಸ್ ಎಲ್ಲ ತಿಂತೀನಿ, ಬಟ್ ಇರೋದೇ ಹೀಗೆ. ಟೇಸ್ಟ್ ಮಾಡಕ್ ಹೋದ್ರೆ ಕೊಡ್ಬೇಡಿ. ನೀವು ಹೇಳ್ಬೇಕಾದನ್ನ ನನಗೆ ನೀವು ಕೊಡ್ಬೇಡಿ ಅಂತ, ನಾನು ಕೊಟ್ಟೆ ಕೊಡ್ತೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ? ಹತ್ರ ನಂಗೆ ಮನೆ ಹೋದ್ಮೇಲೆ ಕ್ಲಾಸ್ ಇದೆ, ಗ್ಯಾರಂಟಿ. ಹೌದಾ, ಕ್ಲಾಸ್ ತಗೋತೀರಾ? ಇಲ್ಲ, ಚೆನ್ನಾಗಿದೆ, ಏನು ಕ್ಲಾಸ್ ತಗೊಳಲ್ಲ. ಚೆನ್ನಾಗಾಗಿಲ್ಲ ಅಂದ್ರೆ ಹಬ್ಬ ಇದೆ. ಸೊ ಟೇಸ್ಟ್ ಮಾಡಿ ಬಿಡೋಣ. ಇದು ಸರ್ಪ್ರೈಸ್ ಆಯ್ತು, ನಂಗೆ ಒಂದು ಪನಿಷ್ಮೆಂಟು ಆಯ್ತು. ತಗೊಳ್ಳಿ. ಚೆನ್ನಾಗಿ ಮಾಡಿದಾಳೆ. ಸಕ್ಕತ್ತಾಗೆ ಇದೆ. ಹೌದು, ಥ್ಯಾಂಕ್ ಯು. ಸರಿ, ಇವಾಗ ಸತ್ಯ ಹೇಳಿ, ನಿಮಗೆ ಅಡುಗೆ ಹೇಳ್ಕೊಟ್ಟಿದ್ಯಾ? ಇಲ್ಲಿ ಬಂದು ಇಷ್ಟೊತ್ತು 3 ರೆಸಿಪೀಸ್ಗಳನ್ನ ಹೇಳಿ ಮಾಡಿದಿರಲ್ಲ, ಆ ಅಡುಗೆನೆಲ್ಲ ಹೇಳ್ಕೊಟ್ಟಿದ್ಯಾ? ಎಲ್ಲ ಅಡುಗೆನು ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕನೆ, ಪಕ್ಕದಲ್ಲೇ ನಿಂತಿದ್ದಾರೆ. ನಿಕಿತಾ ಅವರೇ, ನಿಮ್ಮ ಆಲ್ ಯುವರ್ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ನೆಕ್ಸ್ಟ್ ಇನ್ನೊಂದು ಈ ಟಿವಿ ಪ್ರಾಜೆಕ್ಟ್ ಸಿಗಲಿ ಅಂತ ಆಶೀರ್ವಾದ. ಈ ಟಿವಿ ಅದು ಖಂಡಿತ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ನಿಕಿತಾ ಶೆಟ್ಟಿಯವರು ಇವತ್ತು ಮಾಡಿದಂತಹ 3 ರೆಸಿಪೀಸ್ ಎಷ್ಟು ಚೆನ್ನಾಗಿತ್ತು ಅಂತ. ನೋಡಿದ ತಕ್ಷಣ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಅಂತ? ಮನೇಲಿ ಟ್ರೈ ಮಾಡಿದ್ರೆ ಅಲ್ವಾ ಗೊತ್ತಾಗೋದು. ಸೊ ಈಗಲೇ ಅಡುಗೆನ ಶುರು ಮಾಡಿ. ಮುಂದಿನ ಸ್ಟಾರ್ ಸವಿರುಚಿಯಲ್ಲಿ ಮತ್ತೊಬ್ಬರು ಸ್ಟಾರ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇದು ಸ್ಟಾರ್ ಸವಿರುಚಿ, ಸಖತ್ ಫುಡ್ಡು ಸಿಕ್ಕಾಪಟ್ಟೆ.